ಕೆಆರ್ಪೇಟೆ ಬಿಎಸ್ಎನ್ಎಲ್ ಕೇಬಲ್ ದುರಸ್ತಿಯ ಟಾಟಾ ಸುಮೋ ಕಾರು ಇಂದು ಮುಂಜಾನೆ ಕೆಆರ್ಪೇಟೆ ಪಟ್ಟಣದ ದೇವಿ ರಮಣಿ ಕೆರೆ ಕೋಡಿಯ ತಿರುವಿನಲ್ಲಿ ಆಯತಪ್ಪಿ ಮಗುಚಿ ಬಿದ್ದಿದ್ದು ಕಾರಿನಲ್ಲಿದ್ದ ಚಾಲಕ ಸೇರಿದಂತೆ ಮೂವರಿಗೆ ಸಣ್ಣಪುಟ್ಟ ಪೆಟ್ಟಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾಗಮಂಗಲ ಕಡೆಯಿಂದ ಕೆಆರ್ಪೇಟೆ ಪಟ್ಟಣಕ್ಕೆ ಆಗಮಿಸುತ್ತಿದ್ದ ಟಾಟಾ ಸುಮೋ ಕಾರು ಇಂದು ಮುಂಜಾನೆ 5 ಗಂಟೆಯ ಸಮಯದಲ್ಲಿ ಕೆರೆಕೋಡಿಯ ಬಳಿ ತಿರುವು ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಏರಿಯಿಂದ ಕೆಳಕ್ಕೆ ಮುಗುಚಿ ಬಿದ್ದಿದೆ. ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳಾದ ರಾಮಕೃಷ್ಣ, ಸುರೇಶ್ ಮತ್ತು ಮೋಹನ್ ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಘಟನೆಯ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಬಿಪಿ ಬ್ಯಾಟರಾಯಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವರದಿ ಲೋಕೇಶ್ವಿ, ಶ್ರೀಗರಿನಿ, ಕೃಷ್ಣರಾಜಪೇಟೆ ತಾಲೂಕು. ಟೆಲಿಕಾಂ ಅವರು, ನಾವು ಡ್ಯೂಟಿ ಮಾಡ್ತಾ ಇದ್ವಿ. 4 ಗಂಟೆಯಲ್ಲಿ ಈ ಕಡೆ ಕೆಆರ್ಪೇಟೆಯಿಂದ ಬರುವಾಗ ಲಾರಿ ಅಡ್ಡ ಬಂದು ಸೈಡ್ ಇಳಿದಿದೆ ಗಾಡಿ. ಗಾಡಿಗೆ ಏನೂ ಆಗಿಲ್ಲ, ಮತ್ತೆ ಗಾಡಿ ಡ್ಯಾಮೇಜ್ ಆಗಿದೆ. ಡ್ರೈವರ್ಗೂ ಮತ್ತೆ ಸ್ಪ್ಲೈಸರ್ಗೂ ಏನೂ ಆಗಿಲ್ಲ, ಸ್ವಲ್ಪ ಇಂಜುರಿ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಏನ್ ಡಿಪಾರ್ಟ್ಮೆಂಟ್ ಇದೆ? ಟೆಲಿಕಾಂ, ವಡಾಫೋನ್. ವಡಾಫೋನ್ ಟೆಲಿಕಾಂ. ಬಟ್ ಡ್ರೈವರ್ಗೆ ಏನಾಗಿಲ್ಲ? ಒಂಚೂರು ಏಟ್ ಆಗಿದೆ ಅಷ್ಟೇ, ಸ್ವಲ್ಪ ಸಣ್ಣ ಪುಟ್ಟ ಇಂಜುರಿ ಅಷ್ಟೇ. ಗಾಡಿಗೆ ಏಟ್ ಆಗಿದೆ? ಗಾಡಿ ಏಟ್ ಆಗಿದೆ, ಗಾಡಿ ಡ್ಯಾಮೇಜ್ ಆಗಿದೆ. ಎಲ್ಲಿದ್ದ ಗಾಡಿ ಇದು? ಇದು ಹಾಸನ್. ಹಾಸನ್. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ಶ್ರೀಗರಿ.